समस्त नम्म मुळबागल तालूकिन वीक्षकरिगे विशेषवागि नम्म मुळबागल न्यूस न वीक्षकरिगे नावु ई दिन नम्म विशेषवन्नु चर्चे माडलु नावु नम्म मुळबागल न्यूस न स्टुडियोदल्लि बंदिद्दीवि। नम्मोंदिगे एसके न्यूस चानल न मुख्यस्थरद सुकुमार अवरु नम्म जोते सेरिकोंडिद्दारे। इवत्तु अवर जोते इवत्तु मुळबागल तालूकिन ಹಾಗೂ ವಿಶೇಷವಾಗಿ ಈ ಬೆಲೆ ಏರಿಕೆ ಬಗ್ಗೆ ನಾವು ಮಾತನಾಡಲು ನಮ್ಮ ಜೊತೆ ಸುಕುಮಾರ್ ಅವರು ಬಂದಿದ್ದಾರೆ। ಸರ್, ನಮ್ಮ ಈ ವಿಶೇಷ ಸಂದರ್ಶನ ಅನ್ಬಹುದು, ಚರ್ಚೆ ಅನ್ಬಹುದು, ಇದಕ್ಕೆ ನಿಮಗೆ ಸ್ವಾಗತ ಕೊರ್ತೀವಿ ಸರ್। ಮೊದಲನೇದಾಗಿ ಸಂಭ್ರತ ಧನ್ಯವಾದಗಳು ಸರ್। ತಾವೇ ನೋಡ್ತಾ ಇದ್ದೀರಾ, ನಾವು ದಿನನಿತ್ಯ ಈಗ ಬೆಲೆ ಏರಿಕೆ ಬಿಸಿ, ವಿಶೇಷವಾಗಿ ಬಡವರಿಗೆ ಈ ಬೆಲೆ ಏರಿಕೆ ಬೆಲೆ ಏರಿಕೆ ಅಂದ್ರೆ ಯಾವುದರ ಬಗ್ಗೆ ಅಂತ ಎಲ್ಲಾ ರೀತಿಯ ಬೆಲೆ ಏರಿಕೆ ವಿಶೇಷವಾಗಿ ನಾವು ಮಾತಾಡಬೇಕಂದ್ರೆ ಈಗ ನಮ್ಮ ಮುಳಬಾಗಲು ತಾಲ್ಲೂಕದೆ ಅನ್ಕೊಳ್ಳಿ, ಈ ಬೈಪಾಸ್ ಇದೆ ಹೊರವಲಯ, ನಮ್ಮ ಮುಳಬಾಗಲು ತಾಲ್ಲೂಕಿನ ನಗರದ ಹೊರವಲಯದ ಕೆಲವು ಹೋಟೆಲ್ಗಳಲ್ಲಿ ಬಡವರಿಗೆ ಊಟ ತಿನ್ನಬೇಕಂದ್ರೆ ಈಗ ಅವರಿಗೆ ಕನಸಾಗಿದೆ, ಯಾಕೆ ದುಬಾರಿ, ತುಂಬಾ ರೇಟ್ ದುಬಾರಿ। ಫಾರ್ ಎಕ್ಸಾಂಪಲ್, ನಾವೇ ಒಂದು ಮನೆ ಒಂದು ಹೋಟೆಲ್ಗೆ ಹೋದಾಗ ಹೆಸರು ಬೇಡ, ನಗರದ ಫಾರ್ ಎಕ್ಸಾಂಪಲ್ ಈ ಮದ್ರಸಾ ಪ್ರಾರಂಭ ಆಗುತ್ತೆ, ಅಲ್ಲಿಂದ ನರಸಿಂಹತೀರ್ಥವರೆಗೂ ಕೆಲವು ಹೋಟೆಲ್ಗಳಿವೆ, ಅಲ್ಲಿ ಬಡವರು ಹೋಗಿಬಿಟ್ಟು ಒಂದು ಎರಡು ಇಡ್ಲಿ ಮತ್ತು ಒಂದು ವಡೆ ತಗೋಬೇಕಂದ್ರೆ 158 ರೂಪಾಯಿ, ಬರೀ ಮೂರೇ ಮೂರು, ಒಂದು ಎರಡು ವಡೆ, ಒಂದು ಎರಡು ಇಡ್ಲಿ ಮತ್ತು ಒಂದು ವಡೆ 158 ರೂಪಾಯಿ। ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಬಡವರು ಬಡವರೇ ಅದೊಂದು ಹೋಟ್ಲ್ ಇದೆಯಲ್ಲ, ಅಲ್ಲಿಗೆ ಹೋಗೋದಲ್ಲ, ಅಲ್ಲಿಗೆ ಯಾಕೆ ಹೋಗ್ಬೇಕು? ಶ್ರೀಮಂತರ ಹೋಟ್ಲಿಗೆ ಯಾಕೆ ಹೋಗ್ಬೇಕು ಬಡವರು? ಹಾಗಂದರೆ ಆ ರೀತಿ ಏನಾದರೂ ಅದು ಬಡವರಿಗೆ ಮಾತ್ರ ಸೀಮಿತ, ಸಾಹುಕಾರರಿಗೆ ಮಾತ್ರ ಸೀಮಿತ, ದುಡ್ಡಿರೋರಿಗೆ ಸೀಮಿತ ಅಂತ ಹೋಟೆಲ್ಗಳು ಏನಾದರೂ ಸರ್ಕಾರದಿಂದ ಆದೇಶ ಇದೆಯಾ, ಏನಾದರೂ ರೂಲ್ ಅವ್ರು ಮಾಡ್ಕೊಂಡಿದ್ದಾರಾ, ಅವರೇ ಹೋಗಬೇಕಾ? ಹಂಗಲ್ಲ, ಈಗ ಅವ್ರಿಗೆ ಏನಾಗಿದೆ ಅಂದರೆ ಹೋಟ್ಲುಗಳಲ್ಲಿ ಬೆಲೆ ಏರಿಕೆ ಒಂದು ಕಡೆ ಆದರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಅವ್ರೇನು ಮಾಡೋದು ಹೋಟ್ಲ್ ಅವರು? ಅಲ್ಲಿಗೆ ಈಗ ಬೇರೆ ಹೋಟ್ಲ್ಗಳು ಇದೆ ಅಲ್ಲ ಸರ್, ನಾವು ನೋಡ್ತೀವಿ ನಗರದಲ್ಲಿ ತುಂಬ ಒಳ್ಳೆ ಒಳ್ಳೆ ಹೋಟೆಲ್ಸ್ ಇದೆ, ಫುಟ್ಪಾತಲ್ಲಿ ಹೋಟೆಲ್ಸ್ ಇದೆ, ಮತ್ತು ಬೇರೆ ಹೋಟೆಲ್ ನಾವು ಹೋಗಿದರೆ 30 ರೂಪಾಯಿಗೆ ಒಂದು 5 ಇಡ್ಲಿ 6 ಇಡ್ಲಿ ಆ ರೀತಿ ಸಿಗ್ತಾ ಇದೆ, ಅದೇ ಇಡ್ಲಿಯಲ್ಲಿ ಹೋಗಿಬಿಟ್ಟು ತಿನ್ನಬೇಕಂದ್ರೆ ಅಷ್ಟು ದುಬಾರಿನ? ಎಲ್ಲಿ ನಮ್ಮ ಬಡವರು ಎಲ್ಲಿ ಅಲ್ಲಿ ಹೋಗಬೇಕಂದ್ರೆ ಅವ್ರಿಗೆ ಬರೀ ಕನಸು, ಆಚೆಯಿಂದ ನೋಡಪ್ಪ ಈ ದೊಡ್ಡ ಹೋಟ್ಲ್ ಅಂತ ನೋಡ್ಕೊಂಡು ವಾಪಸ್ ಬಂದುಬಿಡಬೇಕು, ಏನು ಕಾಫಿ ತಗೋಬೇಕಂದ್ರೆ 35 45 ಆ ರೇಟ್ಗೆ ಎಲ್ಲಿಂದ ಅವರು ಪಾಪ ಅವ್ರು ಹೋಗೋದು? ಹೋಗ್ಬೇಡಿ, ಈಗ ಮುಳಬಾಗಲಲ್ಲಿ ಬೇಜಾನ್ ಹೋಟ್ಲುಗಳಿದೆ, ಏನು ಗಲ್ಲಿ ಗಲ್ಲಿಗೂ ಹೋಟ್ಲ್ ಇದೆ, ಬೀದಿ ಬೀದಿಗೂ ಹೋಟ್ಲ್ ಇದೆ, ಅಲ್ಲೇ ಹೋಗಿ ಕುಡಿಲೇಬೇಕು ಬಿಡಿ, ಅದು ಹೋಗಿ ಬೈಪಾಸ್ಗೆ ಹೋಗ್ಬೇಕಾ? ಆ ಬೈಪಾಸ್ ಅಲ್ಲೇ ಹೋಗಿ ಕುಡಿಬೇಕಾ? ಇಲ್ಲ ಸರ್, ಬೈಪಾಸ್ ಅಂದರೆ ಬರೀ ಬೈಪಾಸ್ ಅಲ್ಲ, ಅದು ನಮ್ಮ ಮುಳಬಾಗಲು ತಾಲೂಕು ಬಂದು 365 ಹಳ್ಳಿಗಳಿಗೆ ಲಿಂಕ್ ಇದು ಟೌನ್ ಬಂದು ಬೇರೆ ಬೇರೆ ಗ್ರಾಮದಿಂದ ಬರಬೇಕು, ಅಲ್ಲಿಂದ ಬಂದರೆ ಹೋಟ್ಲ್ ಅಂದರೆ ಎಲ್ಲ ಹೋಟ್ಲೇ, ಬಡವರೇ ಹೋಗಬೇಕು ಶ್ರೀಮಂತರೇ ಹೋಗಬೇಕು ಅಂತ ಏನು ಸರ್ಕಾರದಿಂದ ಏನು ಆದೇಶ ಬಂದಿಲ್ಲ, ರೂಲ್ ಮಾಡಿಲ್ಲ, ಅದಕ್ಕೆ ನಾವು ಹೇಳ್ತೀವಿ, ನಮ್ಮ ಅಧಿಕಾರಿಗಳಿದ್ದಾರೆ ನಗರಸಭೆ ಅಧಿಕಾರಿಗಳಿದ್ದಾರೆ, ಅದಕ್ಕೆ ದರಪಟ್ಟಿಯನ್ನು ನಿಗದಿ ಮಾಡಬೇಕವರು, ನೀವು ಹೇಳ್ತೀರಾ ಈಗ ಅಲ್ಲಿ ಹೋಗಬಾರ್ದಂದ್ರೆ ಆ ರೀತಿ ಏನಾದರೂ ಕಾನೂನು ಇದೆಯಾ? ಕಾನೂನೇನಿಲ್ಲ, ಅಲ್ಲ ನೀವು ಕೇಳಿದಕ್ಕೆ ಪ್ರಶ್ನೆಗೆ ನಾನು ಹೇಳ್ತಾ ಇದ್ದೆ, ಯಾಕಂದ್ರೆ ಈಗ ಏನಾಗಿದೆ ಅಂದರೆ ತಾಲೂಕಲ್ಲಿ ಹೋಟ್ಲಿಗೆ ಕಟ್ಕೊಂತಾರೆ ಅವರೇ, ಹೌದು ಅವರೇ ಕಟ್ಕೊಂತಾರೆ, ಅವರೇ ಬೆಲೆ ಏರಿಕೆ ಮಾಡ್ಕೊಂತಾರೆ, ಅವರೇ ಇದು ಮಾಡ್ಕೊಂತಾರೆ, ಸರ್ಕಾರದಿಂದ ಯಾವುದೇ ರೀತಿ ಅವರು ಪರ್ಮಿಷನ್ ಅಂದರೆ ಏನು ರೇಟು ಏರಿಕೆ ಮಾಡಬೇಕಂದ್ರೆ ಸಂಬಂಧಪಟ್ಟ ಇಲಾಖೆ ಇದೆ, ಆರೋಗ್ಯ ಇಲಾಖೆ ಇದೆ, ತಿಂಡಿ ಯಾವ ಥರ ಇದೆ, ಶುಚಿತ್ವ ಇದೆಯಾ ಇಲ್ಲ, ಆಮೇಲೆ ರೇಟ್ ಎಷ್ಟು ಮಾಡಬೇಕು ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಇಲಾಖೆ ಇದೆ, ಆ ಇಲಾಖೆಯನ್ನು ಹೋಗಿ ಕೇಳಬೇಕಿಲ್ಲ, ಇಲಾಖೆಯವರಲ್ಲೋಗಿ ಅಲ್ಲಾದ್ರೂ ಹೋಗಿ ದಾಳಿ ಮಾಡಿ ಎಷ್ಟು ರೇಟ್ ಇದೆ ಆ ಹೋಟ್ಲಲ್ಲಿ, ಆಮೇಲೆ ತಿಂಡಿಗಳನ್ನ ಎಷ್ಟು ಏನೇನು ತಿಂಡಿ ಇದೆ ಆ ತಿಂಡಿ ರೇಟ್ ಎಷ್ಟು ಅಂತ ಹೋಟ್ಲಲ್ಲಿ ಹಾಕ್ಬೇಕು, ದರಪಟ್ಟಿ ಹಾಕ್ಬೇಕು. ಮಾಡ್ತಾ ಇದ್ದಾರೆ? ಅದು ಮಾಡ್ತಾ ಇಲ್ಲ, ಯಾವ ಹೋಟ್ಲಲ್ಲೂ ಮಾಡ್ತಾ ಇಲ್ಲ, ಆ ಹೋಟ್ಲುಗಳೇ ಅಂತ ಹಾಕಿರ್ತೀರ, ಬೇಕರಿಗಳಲ್ಲಿ ಮಾಡ್ತಾ ಇಲ್ಲ, ಬೇಕರಿಗಳು ಯಾವ ಬೇಕರಿನೇ ತೆಗೆದುಕೊಳ್ಳಿ, ಅವ್ರು ಏನು ಹೇಳಿದ್ರೆ ಅದು ಅಷ್ಟು ಕೊಟ್ಬಿಟ್ಟು ನಾವು ಬರ್ಬೇಕು. ಬೇಕರಿಯಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ತಾಲೂಕಲ್ಲಿ ಯಾವ ಬೇಕರಿಗನ ಹೋಗಿ ಅವರೆಷ್ಟು ರೇಟ್ ಹೇಳ್ತಾರೆ ಅಷ್ಟು ಕೊಟ್ಬಿಟ್ಟು ಬರಬೇಕು, ಆ ರೇಟ್ ನಮ್ಗೆ ಗೊತ್ತಾಗೋದೂ ಇಲ್ಲ, ಯಾವ ಬೇಕರಿಯಲ್ಲಿ ಎಷ್ಟು ರೇಟು, ಅದು ಮಿಚ್ಚರ್ ಎಷ್ಟು, ಬನ್ ಎಷ್ಟು, ಜಾಮೂನ್ ಎಷ್ಟು, ಏನು ಗೊತ್ತಾಗಲ್ಲ, ಅವರೆಷ್ಟು ಹೇಳಿದ್ರೆ ಅಷ್ಟು ಕೊಟ್ಬಿಟ್ಟು ಬರಬೇಕು, ಆ ರೇಟ್ ಲಿಸ್ಟ್ ಆಗ್ಬೇಕು ಅಲ್ಲಿ, ಆಗ್ತಾ ಇಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೌದು, ದುಬಾರಿ ಹೋಟೆಲ್ಗಳು ನೀವು ಹೇಳ್ತೀರಾ, ಶ್ರೀಮಂತರಿಗೆ ಸೀಮಿತ ಅದು ಅಂತ, ಬಡವರಿಗೆ ಅಲ್ಲಿ ಹೋಗಬಾರ್ದಂತ ಏನಾದರೂ ಯಾರು ಬರ್ತು ಕೊಟ್ಟಿಲ್ಲ, ಯಾರು ಹೋಗಬಾರ್ದಂತೂ ಇಲ್ಲ, ಏನೋ ನೀವು ಹೇಳ್ತಾ ಇದ್ದೀರಾ, ನಿಮ್ಗೆ ಸಂಪಾದನೆ ಇರಬಹುದು, ನನಗೆ ನಿಮ್ಮ ವೈಯಕ್ತಿಕ ವಿಚಾರ ಗೊತ್ತಿಲ್ಲ, ನೀವು ಸಂಪಾದನೆ ಇರಬಹುದು, ನೀವು ಹೋಗ್ಬೋದು, ಬಡವರು ಎಲ್ಲಿಂದ ಹೋಗೋದು ಸರ್ ಅಲ್ಲಿ?
ಬಡವರಿಗೆ ಫಾರ್ ಎಕ್ಸಾಂಪಲ್ ನಾವು ತಗೊಳ್ಳಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದಿನಕ್ಕೆ 302 ರೂಪಾಯಿಯನ್ನು ನಿಗದಿ ಮಾಡಿದ್ದಾರೆ 158 ರೂಪಾಯಿ ಒಬ್ಬನಿಗೆ ಇಡ್ಲಿ ಮಾತ್ರ ಆದರೆ ಅವರ ಸಂಸಾರದಲ್ಲಿ ಎಷ್ಟು ಜನ ಇರ್ತಾರೆ 6 ಜನ ಇರ್ತಾರೆ 8 ಜನನೂ ಇರ್ತಾರೆ 3 ಜನನೂ ಇರ್ತಾರೆ ಒಂದು ತಿಂಡಿ ತಿನ್ನಕ್ಕೆ ಅವರ ಕೈಯಲ್ಲಿ ಆಗಲ್ಲ ನೀವು ಅಲ್ಲಿ ಹೋಗ್ಬಿಟ್ಟು ತಿಂತೀರಾ ಅವರು ಎಲ್ಲಿ ಹೋಗೋದು ಸರ್ ಯಾವ ಹೋಟೆಲ್ಗೆ ಹೋಗೋದು ಅದೇ ಹೋಟೆಲ್ ಹೋಗಬೇಕಂತ ಏನಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ ಕರೆಕ್ಟೆ ಹಾಗಂದ್ರೆ ನೀವು ಮಾತಾಡ್ತಾ ಇರೋದು ನೋಡ್ತಾ ಇದ್ದರೆ ನೀವು ಅವರು ಶ್ರೀಮಂತರ ಪರವಾಗಿದ್ದೀರಲ್ಲ ಶ್ರೀಮಂತನ ಪರ ಅಂತ ಮಾತಾಡ್ತಾ ಇಲ್ಲ ಹೋಟೆಲ್ ಅವರು ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿರ್ತಾರೆ ಒಂದು ಹೋಟೆಲ್ ಕಟ್ಟಬೇಕಂದ್ರೆ ಎಷ್ಟು ಕಷ್ಟ ಇದೆ ಅವರು ಕಟ್ಟಿದ್ದಾರೆ ಬಂಡವಾಳ ಹಾಕಿರ್ತಾರೆ ಕೆಲಸಗಾರರು ಇರ್ತಾರೆ ಶುಚಿತ್ವ ಕಾಪಾಡ್ತಾ ಇರ್ತಾರೆ ಆ ಶುಚಿತ್ವಕ್ಕೆ ಹೋಟೆಲ್ ತಿಂಡಿಗೆ ಒಳ್ಳೆ ಗುಣಮಟ್ಟದ ಆಹಾರ ಕೊಡ್ತಾರೆ ಅವರು ಎಲ್ಲ ಹೋಟೆಲ್ ಮೇಂಟೆನೆನ್ಸ್ ಮಾಡಬೇಕಂದ್ರೆ ಕಷ್ಟ ಇದೆಯಲ್ಲ ಈಗಿನ ಕಾಲದಲ್ಲಿ ಅವ್ರಿಗೂ ತುಂಬ ಕಷ್ಟ ಇದೆ ಅದಕ್ಕೆ ಅವರು ರೇಟ್ ಏನೋ ಅವರು ಮಾಡ್ಕೊಂಡಿರ್ತಾರೆ ಅವರೂ ಆಗಲಿ ಹೋಟೆಲ್ ಅವರೂ ಆಗಲಿ ಸಂಬಂಧಪಟ್ಟ ಇಲಾಖೆ ಹತ್ರ ಅನುಮತಿ ತೆಗೆದುಕೊಂಡು ರೇಟು ನಾವೇನು ಹೆಚ್ಚಿಗೆ ಮಾಡಬೇಕಾ ಹೆಂಗೆ ಅದನ್ನು ನೋಡಿ ಪರಿಶೀಲನೆ ಮಾಡ್ಕೊಂಡು ಮಾಡಬೇಕು ನೀವು ಹೇಳೋ ಪ್ರಕಾರ ನಿಜಾನೇ ಆದ್ರೂ ಅವರು ಅದನ್ನು ಸಾರ್ವಜನಿಕರ ಹೋಗಿ ಪ್ರಶ್ನೆ ಮಾಡಬೇಕು ಆ ಹೋಟ್ಲಲ್ಲಿ ಹೋಗಿ ತಿಂದಿರ್ತೀರಾ ಇವಾಗ ನೀವು ಯಾವುದೋ ಒಂದು ಬಿಲ್ ತೋರಿಸಿದ್ರೆ 158 ರೂಪಾಯಿ ಅಂದರೆ ಹೋಗ್ಬಿಟ್ಟು ನೀವು ಸಂಬಂಧಪಟ್ಟ ಇಲಾಖೆ ಕಂಪ್ಲೇಂಟ್ ಮಾಡಿ ಇಷ್ಟು ದುಡ್ಡು ಇಸ್ಕೊಂತಿದ್ರೆ ಇವರು ನಿಮ್ಮ ಇಲಾಖೆಯಿಂದ ಏನಾದರೂ ಅನುಮತಿ ಪಡ್ಕೊಂಡಿದ್ದಾರಾ ಇಲ್ಲ ಅಂತ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಲೇ ಸರ್ ಹೌದು ಸರ್ ತಾವು ಹೇಳ್ತಾ ಇದ್ದೀರಾ ಹೈಜಿನಿಕ್ ಶುಚಿತ್ವ ಕಾಪಾಡಬೇಕು ಅಂದರೆ ನಮ್ಮ ಚಿಕ್ಕ ಹೋಟ್ಲ್ ಅವರು ಕೂಡ ಕಾಪಾಡ್ತಾ ಇದ್ದಾರೆ ಇಲ್ಲ ಅಂತಿಲ್ಲ ಎಲ್ಲರೂ ಶುಚಿತ್ವ ಕಾಪಾಡಬೇಕು ಹೈಜಿನಿಕ್ ಫುಡ್ ಕೊಡಬೇಕು ಅವ್ರ ಜವಾಬ್ದಾರಿ ಅದು ಅಂದರೆ ತಾವು ಹೇಳ್ತಾ ಇರೋ ಪ್ರಕಾರ ದೊಡ್ಡ ಮಟ್ಟದಲ್ಲಿ ಅವರು ಬಂಡವಾಳ ಹಾಕಿರ್ತಾರೆ ಹಾಕಿದರೆ ಆ ಬಂಡವಾಳ ಮತ್ತು ಅವರ ಏನು ವೆಚ್ಚಗಳಿದೆ ಬಡ ಜನರ ಮೇಲೆ ಹಾಕಬೇಕಾ ಬಡ ಜನ ಮೇಲೆ ಏನಾಗ್ತಲ್ಲ ಅವರು ನಾವು ಈ ತರ ಶುಚಿತ್ವವಾಗಿ ರುಚಿಯಾಗಿ ಅಂದ್ರೆ ಬೆಲೆ ಅಷ್ಟೇ ಅಂತ ಅವ್ರು ಒಪ್ಕೊಳ್ತಾರ ಬೆಲೆ ಅಷ್ಟೇ ಅಂತಲ್ಲ ಆ ಬೆಲೆ ಏನ್ ಅವರು ನಿಗದಿ ಮಾಡಿದವರು ಆ ಬೆಲೆ ಸಂಬಂಧಪಟ್ಟ ಇಲಾಖೆಯಿಂದ ಅನುಮತಿ ತಡ್ಕೊಳ್ಳಿ ಅನ್ನೋದು ನಾನು ಅಷ್ಟೇ ಅಂದ್ರೆ ಕಂಪ್ಲೇಂಟ್ ಮಾಡ್ತೀವಿ ನಮ್ಮ ಸುದ್ದಿವಾಹಿನಿಯ ಮುಖಾಂತರನೇ ನಮ್ಮ ಅಧಿಕಾರಿಗಳ ಗಮನಕ್ಕೆ ತರೋದು ನಾವು ಪ್ರಯತ್ನ ಮಾಡೋಣ ನಮ್ಮ ಅಧಿಕಾರಿಗಳ ಗಮನಕ್ಕೆ ನಾವು ತರ್ತಾ ಇದ್ದೀವಿ ಏನೋ ತಾವು ಹೋಟೆಲ್ಗಳಲ್ಲಿ ಹೋಗ್ಬಿಟ್ಟು ಬೆಲೆಯನ್ನು ಯಾವ ರೀತಿ ಅವ್ರು ನಿಗದಿ ಮಾಡಿದ್ದಾರಾ ಇಲ್ಲ ಅಂತ ತಾವು ಪರಿಶೀಲನೆ ಮಾಡಬೇಕಾಗಿದೆ ಸರ್ ಇಲ್ಲಿ ಪರಿಶೀಲನೆ ಮಾಡೋದು ಅವ್ರ ಜವಾಬ್ದಾರಿ ಅವ್ರ ಕರ್ತವ್ಯ ಆದರೆ ಇಷ್ಟು ದುಬಾರಿ ನಮ್ಮ ಬೇರೆ ಹೋಟೆಲ್ಗಳಿಗೆ ಸಿಗೋಕ್ಕೆ ಮೂರು ಪಟ್ಟು ಅಷ್ಟು ಫಾರ್ ಎಕ್ಸಾಂಪಲ್ 30 ರೂಪಾಯಿ ಸಿಗೋ ಊಟ ಅಲ್ಲಿ 158 ಆ ರೀತಿ ಇದೆ ಅಲ್ವಾ ಅದಕ್ಕೆ ನಾವೇ ಹೇಳಬೇಕಾ ನೀವೇ ಹೇಳ್ಬಿಟ್ರಿ ಹೇಳಿದ್ರಲ್ವಾ ದುಡ್ಡಿರೋರು ಶ್ರೀಮಂತರು ಅಂದ್ರೆ ಒಳ್ಳೆ ಸಂಬಳ ಬರ್ತಾ ಇದೆ ಅವ್ರು ಹೋಗ್ಬೋದು ಬಡವರು ಹೋಗಕ್ಕಾಗಲ್ಲ ಬಡವರು ಬರೀ ಫುಟ್ಪಾತ್ಗೆ ಸೀಮಿತ ಆಗ್ಬಿಟ್ಟಿದ್ದಾರೆ ಅದೇ ಅಲ್ಲ ಸರ್ ತಾವು ನಮ್ಮ ಹೋಟೆಲ್ ಬಗ್ಗೆನೇ ಅಲ್ಲ ಬೇರೆ ಬೇರೆ ಆವಾಗಲೇ ನಾವು ಮಾತಾಡ್ಕೊಳ್ತಾ ಇದ್ವಿ ಈ ಮೆಡಿಕಲ್ ಬಗ್ಗೆ ಆಗಲಿ ಬೇಕರಿ ಬಗ್ಗೆ ಆಗಲಿ ಬೇರೆ ಬೇರೆ ಅಂಗಡಿಗಳು ಯಾ ದುಬಾರಿ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಆಗಿದೆ ಪೆಟ್ರೋಲ್ ಬೇರೆ ಬೆಲೆ ಏರಿಕೆ ಆಗಿದೆ ಡೀಸೆಲ್ ಆಗಿದೆ ಇವಾಗ ನಮ್ಮನ್ನ ನರೇಂದ್ರ ಮೋದಿ ಅವರು ಇಳಿಸಿದಾರಲ್ಲಪ್ಪ ಹೌದು ಸರ್ 102 ರೂಪಾಯಿ ಇದೆ ನಾವು ಅದ್ರ ಬಗ್ಗೆ ನಮಗೆ ಕೇಂದ್ರ ಸರ್ಕಾರ ಬೆಲೆ ಏರಿಕೆನೂ ಮಾಡ್ತಾ ಇದೆ ಕಡಿಮೆನು ಮಾಡ್ತಾ ಇದೆ ಅಲ್ಲಿ ಬೆಲೆ ಏನು ಏರಿಕೆ ಯಾವಾಗ ಆಗುತ್ತೆ ಆವಾಗ ಬೇರೆ ಎಲ್ಲ ಏನು ಖರೀದಿ ಮಾಡ್ತಾ ಇರೋ ವಸ್ತುಗಳು ಅದ್ರ ಮೇಲೆ ಬೆಲೆ ಏರಿಕೆ ಆಗ್ಬಿಟ್ಟಿರುತ್ತೆ ಅವ್ರೇನು ಕಡಿಮೆ ಮಾಡ್ತಾ ಇಲ್ವಲ್ಲ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಸರ್ಕಾರಕ್ಕೆ ಗಮನ ತನ್ನಿ ಪೆಟ್ರೋಲ್ ಇಳಿಸಿದಾರಲ್ಲ ಇವಾಗ ನೀವು ಏನಿದೆಯೋ ಎಲ್ಲ ರೇಟ್ಗಳು ಕಡಿಮೆ ಮಾಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಗಮನ ತನ್ನಿ ನೀವು ಡೀಸೆಲ್ ಬೆಲೆ ಏರಿಕೆ ಆಯಿತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಜಾಸ್ತಿ ಆಗುತ್ತೆ ಅಂತ ಎಲ್ಲ ರೇಟ್ಸ್ ಅವ್ರು ಹೆಚ್ಚಳ ಮಾಡಿಕೊಂಡ್ರು ಏರಿಕೆ ಆದಮೇಲೆ ಮಾಡ್ಕೊಂಡ್ಮೇಲೆ ಮತ್ತೆ ಇಳಿಕೆ ಆಗಿದೆ ಅಲ್ವಾ ಎಲ್ಲ ಇಳಿಕೆ ಆಗಬೇಕು ಏನು ಅದಕ್ಕೆ ಹಾಗಂದರೆ ಈ ಬೆಲೆ ಏರಿಕೆ ಆಗ್ತಾನೆ ಇರುತ್ತೆ ಮತ್ತು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಎಷ್ಟು ತಂದರೆ ಕೂಡ ಅವರು ಅದ್ರ ಕಡೆ ಗಮನ ಕೊಡಲ್ಲ ಈ ಹೋಟೆಲ್ಗಳು ವಿಶೇಷವಾಗಿ ನಾವು ನಮ್ಮ ಈ ಸುದ್ದಿವಾಹಿನಿಯ ಮುಖಾಂತರ ನಮ್ಮ ನಗರಸಭೆಯ ಅಧಿಕಾರಿಗಳು ಏನು ಫುಡ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋರು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋರು ಅವರು ಹೋಗ್ಬಿಟ್ಟು ನಮ್ಮ ಈ ಏನು ಮುಳಬಾಗಿಲು ನಗರದ ಹೊರವಲಯದ ಬೈಪಾಸಲ್ಲಿ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳು ಹೇಳ್ಬೋದಾ ಹೇಳ್ಬೋದು ಐಷಾರಾಮಿ ಹೌದು ಐಷಾರಾಮಿ ಅಂದ್ರೆ ದುಡ್ಡು ಆ ರೀತಿ ಕೊಡಬೇಕು ಐಷಾರಾಮಿ ಹೋಟೆಲ್ ಅಂದ್ಮೇಲೆ ಅಲ್ಲಿ ತಾವು ಕಾಫಿ ಯಾವಾಗಾದ್ರೂ ಕುಡ್ದಿದ್ದೀರಾ ಕುಡ್ದಿದ್ದೀರಾ ಯಾಕೆ ಕುಡ್ದಿಲ್ಲ ಎಷ್ಟಿದೆ ಸರ್ ರೇಟ್ ಫಾರ್ ಎಕ್ಸಾಂಪಲ್ 30 ರೂಪಾಯಿ ಇದೆ 30 ರೂಪಾಯಿನ ಕಾಫಿ ಹೌದು ಮಾಮೂಲಿ ಟೀ ಹೋಟ್ಲಿಗೆ ಬಂದ್ರೆ 5 ರೂಪಾಯಿ ಕೊಡ್ತಾರೆ 7 ರೂಪಾಯಿ ಕೊಡ್ತಾರೆ ಅಲ್ಲಿ 30 ರೂಪಾಯಿ ಮಾರ್ತಾರೆ ಅವರು ಕೇಳಿದ್ರೆ ಅವರ ಉತ್ತರ ಏನು ಸಿಕ್ಕಿದೆ ನಿಮಗೆ ನಾನೇನು ಕೇಳಿಲ್ಲ ನಾವು ಹೋಗಿರೋದು ಫಸ್ಟ್ ಆಫ್ ಆಲ್ ಅಲ್ಲಿ ಆ ಹೋಟ್ಲಿಗೆ ಹೋದ ಮೇಲೆ ನಾವು ಕೇಳೋಕ್ಕಾಗುತ್ತಾ ಕೇಳಬೇಕು ಸರ್ ದೊಡ್ಡ ಹೋಟ್ಲಿಗೆ ಹೋದ್ಮೇಲೆ ನಾವು ಕೇಳೋಕ್ಕಾಗುತ್ತಾ
प्रश्न रेट अंत अयो पेट्रोल रेट अड़े एण्णे रेट हाँ रेट रेट टी पुड़ी रेट आगे ऐनक नमेंगे होटल बिजनेस हमें सरदूक अंदर हईजीनिक मेन्टेन वाट्सअप इंत विचार नम सरकार गमन तरु जनप्रतिनिधि गमन तरु अधिकारी गमन तरतर ಅದಕ್ಕೆ ನಾವು ಈ ಚರ್ಚೆ ಏನು ಮಾಡಿದೀವಿ ವಿಚಾರ ಅಷ್ಟೇ ಅಬ್ಬಾ ಇದು ಯಾರ ಮನಸ್ಸಿಗೂ ಯಾವ ಹೋಟಲ್ ಮಾಲೀಕರಿಗೂ ಇದು ಸಂಬಂಧಪಟ್ಟಿದ್ದಲ್ಲ ಅಯ್ಯೋ ಇದು ನಮ್ಮ ಹೋಟಲ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ ಅನ್ಕೊಂಬೇಡಿ ನೀವು ನಾವು ಮುಳಬಾಗಲಲ್ಲಿರೋ ಎಲ್ಲ ಹೋಟಲ್ಗಳ ಬಗ್ಗೆನೂ ಚರ್ಚೆ ಮಾಡಿರೋದು ಆ ಚರ್ಚೆ ಸತ್ಯವಾಗಿದ್ರೆ ನಿಜ ಅಂತ ಹೇಳಿ ಸುಳ್ಳಾದ್ರೆ ಸುಳ್ಳು ಅಂತ ಹೇಳಿ ಅದು ಬಿಟ್ಬಿಟ್ಟು ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅಂತ ನೀವು ಮನಸ್ಸಿಗೆ ನೋವು ಪಡೋದಂತೂ ಬೇಕಾಗಿಲ್ಲ ವಾಸ್ತವಾಂಶ ಮುಳಬಾಗಲಲ್ಲಿ ನಡೀತಾ ಇರುವ ವಾಸ್ತವಾಂಶದ ಬಗ್ಗೆ ಒಂದು ಚರ್ಚೆ ಮಾಡೋಣ ಅಂತಿದ್ಕೋಸ್ಕರ ಚರ್ಚೆ ಮಾಡಿದಿರಿ ಹೋಟ್ಲುಗಳಲ್ಲಿ ದುಬಾರಿ ರೇಟ್ ಇರೋದಂತೂ ಸತ್ಯ ಆ ರೇಟ್ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹೋಟ್ಲುಗಳ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅದನ್ನು ಕಡಿಮೆ ಮಾಡಿ ಎಲ್ಲ ಜನಗಳು ತಿನ್ನೋ ಅಂತ ಮಟ್ಟಕ್ಕೆ ದರ ಪಟ್ಟಿಯನ್ನು ನಿಗದಿ ಮಾಡಬೇಕಂತ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ನೀವೇನು ಹೇಳಿಬಿಡಿ ಲಾಸ್ಟ್ ಸರ್ ಆವಾಗಿಂದ ನಾವು ಏನು ಚರ್ಚೆ ಮಾಡಿದ್ದೀವಿ ಅದರಲ್ಲಿ ಸತ್ಯಾಂಶ ಇದ್ದೇ ಇದೆ ಅಲ್ಲಿ ದುಬಾರಿ ರೇಟ್ ಇದ್ದೇ ಇದೆ ಆದರೆ ನಮ್ಮ ಅಧಿಕಾರಿಗಳು ಹೋಗ್ಬಿಟ್ಟು ಅಲ್ಲಿ ಚರ್ಚೆ ಮಾಡಬೇಕು ಅವರ ಹತ್ರ ಪರಿಶೀಲನೆ ಮಾಡಿ ದರ ಪಟ್ಟಿ ನಿಗದಿ ಮಾಡಬೇಕು ಆ ಹೋಟಲ್ ಎದುರುಗಡೆನೆ ಏನು ರಿಸೆಪ್ಷನ್ ಏನಿದೆ ಅಲ್ಲಿ ದರ ಪಟ್ಟಿ ಇಡ್ಲಿ ಇಷ್ಟು ವಡೆ ಇಷ್ಟು ಟೀ ಇಷ್ಟು ಕಾಫಿ ಇಷ್ಟು ಅಂತ ಹಾಕಬೇಕು ದೋಸೆ ದೋಸೆನೂ ಬಂದ್ಬಿಡುತ್ತೆ ಭಯ ಏನಿದೆ ಸರ್ ಇಡ್ಲಿ ಅಂದ್ರೆ ಬಂದ್ಬಿಡ್ತು ಅದರಲ್ಲೇ ದೋಸೆ ಬಂದ್ಬಿಡುತ್ತೆ ಇಲ್ಲ ನಾವು ಯಾರಿಗೂ ಭಯ ಪಡೋ ಅವಶ್ಯಕತೆನೇ ಇಲ್ಲ ನಮ್ಮ ಜವಾಬ್ದಾರಿ ಇದು ನಮ್ಮ ಕರ್ತವ್ಯ ಸುತ್ತಿ ಇಡ್ಲಿ 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 ಅಂತೀರ ದೋಸೆ ಹೇಳ್ರಿ ಇಡ್ಲಿಯಲ್ಲಿ ದೋಸೆ ಬಂದ್ಬಿಡುತ್ತಲ್ವಾ ಅಂತ ಲೆಕ್ಕ ಆಯ್ತು ದೋಸೆ ಯಾರೋ ಭಯ ಹಾಕ್ಸಿದಾರೆ ಇಲ್ಲ ಇಲ್ಲ ಯಾರಿಗೂ ನಾವು ಭಯ ಪಡಲ್ಲ ಭಯ ಪಟ್ಟಿದ್ರೆ ಇಲ್ಲಿವರೆಗೂ ಬಂದು ಕೂತ್ಕೊಂಡು ಮಾತಾಡೋ ನಮ್ಗೆ ಧೈರ್ಯ ಅಂತ ಇರಲಿಲ್ಲ ಪತ್ರಕರ್ತರಾಗಿ ಒಬ್ಬ ಮೀಡಿಯಾ ಪರ್ಸನ್ ಆಗಿ ಧೈರ್ಯ ಇರಬೇಕು ಸಮಾಜದಲ್ಲಿ ಏನು ಕೆಟ್ಟ ಕೆಲಸಗಳಾಗಲಿ ಆಗಲಿ ಏನಾದರೂ ಸಮಾಜಕ್ಕೆ ಕೊರತೆ ಇದ್ದರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ದರೆ ತೋರಿಸೋ ಜವಾಬ್ದಾರಿ ನಮ್ಮದಾಗಿರುತ್ತೆ ಅದಕ್ಕೆ ಈಗ ತೊಂದರೆ ಆಗ್ತಾ ಇದೆ ಬಡವ್ರಿಗೆ ತೊಂದರೆ ಆಗ್ತಾ ಇದೆ ಅದು ತೋರಿಸ್ತಾ ಇದ್ದೀವಿ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ ಇದಕ್ಕೆ ಯಾವಾಗ ಕ್ರಮ ಆಗುತ್ತೆ ಅಂತ ನಾವು ನೋಡ್ತೀವಿ ಅದು ಒಂದು ವಿಡಿಯೋ ಮಾಡಿ ಇನ್ ಫ್ಯೂಚರ್ ನಾವು ಬಿಡುಗಡೆ ಮಾಡ್ತೀವಿ ಇಷ್ಟೇ ನಮ್ಮ ವಿಚಾರ ಇವತ್ತು ನಮ್ಮ ಹೋಟೆಲ್ಗಳಲ್ಲಿ ಏನು ಬೆಲೆ ಯಾವ ರೀತಿ ಇದೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಇದು ಸತ್ಯ ಅನಿಸ್ತಾ ಇದೆ ನಮಗೂ ಏನೋ ಇಲ್ಲಿ ವಾಸ್ತವಾಂಶ ನಾವು ಹೇಳಿದ್ದೀವಿ ನಮ್ಮ ವೀಕ್ಷಕರಲ್ಲಿ ನಮ್ಮ ಜನತೆಯಲ್ಲಿ ಇದರ ಬಗ್ಗೆ ನಾವು ಏನಾದರೂ ಮಾಹಿತಿ ತಪ್ಪಿದರೆ ತಾವು ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಈ ಹೋಟೆಲಲ್ಲಿ ಇಷ್ಟು ರೇಟ್ ಇದೆ ಕಡಿಮೆ ಇದೆ ಅಂತ ನಾವು ಸರಿಪಡಿಸ್ಕೊಳ್ತೀವಿ ಈಗ ಏನಾದರೂ ಈ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಕಡಿಮೆ ಮಾಡಿದರೆ ಮಾಡಿರ್ಬೋದು ಇಲ್ಲಾಂದರೆ ಈ ವಿಡಿಯೋ ನೋಡಿ ಆದರೂ ಮಾಡ್ಬೋದು ಅದಕ್ಕೆ ನಾವು ಸರ್ಕಾರದ ಗಮನಕ್ಕೆ ಮತ್ತು ಹೋಟೆಲ್ ಮಾಲೀಕರ ಗಮನಕ್ಕೆ ಕೂಡ ತರ್ತೀವಿ ಇದು ಇನ್ ಫ್ಯೂಚರ್ ಇದು ದರಪಟ್ಟಿ ಹಾಕಬೇಕು ಮತ್ತು ನಮ್ಮ ಅಧಿಕಾರಿಗಳು ಹೋಗ್ಬಿಟ್ಟು ಅಲ್ಲಿ ಪರಿಶೀಲನೆ ಮಾಡಬೇಕು ಇಷ್ಟೊತ್ತು ನಮ್ಮ ಜೊತೆ ನಮ್ಮ ಪತ್ರಕರ್ತರಾದ ಸುಕುಮಾರ್ ಅವರು ನಮ್ಮ ಜೊತೆ ಈ ವಿಚಾರದಲ್ಲಿ ಅವರ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಬಂದರೆ ನಾವಿದ್ದೀವಿ ಅಂತ ಈ ಒಂದು ಸಂದೇಶ ಕೊಡೋಕ್ಕೋಸ್ಕರ ಇಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಥ್ಯಾಂಕ್ ಯು ಸರ್ ನಿಮ್ಮ ಈ ವಿಶೇಷ ಚರ್ಚೆಗೋಸ್ಕರ ತಮಗೂ ಥ್ಯಾಂಕ್ಸ್